ಹಿಂಗೆ ಸೌದೆ ಹಾಕಿದ್ರೆ ಮೇಲುಗೆ ಕರ್ಪೂರ ಇಡದ ಹಿಂಗೆ ಇಟ್ಬಿಡ್ದು ಅದಷ್ಟೇನೇನಿಲ್ಲ ಫ್ರೆಶ್ ಯಾವ ಗ್ಯಾಸ್ ಇಲ್ಲ ಏನಿಲ್ಲ ಒಲೆ ಅಡಿಗೆ ಮಾಡ್ಕೊಂಡು ಆರಾಮಾಗಿ ಒಲೆ ಊಟ ಇದಂತ ಚಿಕನ್ ಮಸಾಲ ಅಂತ ಚಿಕನ್ ರೆಡಿ ಬಿಸಿ ಬಿಸಿ ಆದ ಮಸಾಲ ಚಿಕನ್ ಹೇಗಿದೆ ಅಂತ ನೋಡಿ ಎಲ್ರಿಗೂ ನಮಸ್ಕಾರ ಇವಾಗ ನೋಡಿ ನಮ್ಮ ಮನೆಗೆ ಏನೋ ಒಂದು ಪಾರ್ಸೆಲ್ ಬಂದಿದೆ ಈಗ ನಮ್ಮ ಮನೆಯವರು ಓಪನ್ ಮಾಡ್ತಾ ಇದ್ದಾರೆ ಏನ್ ಗಿಫ್ಟ್ ನೋಡೋಣ ಈಗ ಲಾಸ್ಟ್ ಟೈಮ್ ಇದು ಕ್ಯಾಂಪಿಂಗ್ ಎಲ್ಲ ಹೋದಾಗ ಸ್ಟವ್ ಯೂ ಬೇಕು ಅಂತ ಅಂದ್ರೆ ಸೌದೆ ಒಲೆ ಜೀರೋ ಸ್ಮೋಕ್ ಹೊಗೆನೇ ಇಲ್ದಂಗೆ ಜೀರೋ ಸ್ಮೋಕ್ ಅಲ್ಲಿ ಒಂದು ಏಳು ಸಿಲಿಂಡರ್ ಎಲ್ ಪಿ ಜಿ ಸಿಲಿಂಡರ್ ಅಂತ ಬರ್ತವೆ ಏಳು ಸಿಲಿಂಡರ್ ಈಕ್ವಲೆಂಟ್ ಆಗಿರತಕ್ಕಂತ ಒಂದು ಸೌದೆ ಒಲೆ ಇದು ಗ್ಯಾಸ್ ಹುರಿದಂಗೆ ಉರಿಯುತ್ತೆ ಸಿಕ್ಕಾಪಟ್ಟೆ ಎಲೆಕ್ಟ್ರಿಸಿಟಿ ಇದು ಬರುತ್ತೆ ಒಂದು ಏನು ಸ್ಮೋಕ್ ಅವೆಲ್ಲ ತೆಗೆದು ತೋರಿಸ್ತೀನಿ ಇದು ಯಾತ್ರ ಕ್ಯಾಂಪಿಂಗ್ ಯೂಸ್ ಆಗ್ಬೋದು ನೋಡೋಣ ಏನಂದ್ರೆ ಈಗ ನಾವು ಯಾವಾಗಲೂ ಹೊರಗಡೆ ಬಂದು ಕುಕ್ ಮಾಡ್ತಾ ಇದ್ವಲ್ಲ ಸೊ ಆ ಸ್ಟವ್ ಏನಂದ್ರೆ ನಾವು ಒಂದ್ಸರಿ ಫಿಲ್ ಮಾಡಿಸ್ಕೊಬಿಟ್ಟು ಬಂದ್ರೆ ಯೂಸ್ ಮಾಡ್ಲಿ ಬಿಡ್ಲಿ ಒಂದ್ ತಿಂಗಳು ಮಾತ್ರ ಇರ್ತೈತೆ ಆಮೇಲೆ ಇರ್ತಾ ಇರ್ಲಿಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಇದೆ ತಗೊಬಂದು ಇಟ್ಕೊಂಡೇ ಬಿಟ್ಟಿದ್ದಾರೆ ಹಾಗಾಗಿ ಒಂದು ಹೊಸ ತಗೋಬೇಕು ಅಂತ ನಾವು ಬೇರೆ ತರ ತಗೋಬೇಕು ಮತ್ತೆ ಹೊರಗಡೆ ನಾವು ಕ್ಯಾಂಪಿಂಗ್ ಏನಾದ್ರು ಹೋದ್ರೆ ಅಲ್ಲಿ ಇಡೀ ಇಡೀ ಕೋಳಿನೇ ಬೇಯಿಸ್ಬೇಕಲ್ವಾ ಎಲ್ಲದಕ್ಕೂ ಯೂಸ್ ಆಗ್ಬೇಕು ಸೊ ಕಾಡಿಗೆ ಹೋದ್ರೆ ಅಂದ್ರೆ ನಾವು ಹೊರಗಡೆ ಎಲ್ಲರೂ ಹೋದ್ರೆ ಸೌದೆಗಳಲ್ಲೆಲ್ಲ ಕುಕ್ ಮಾಡೋ ತರ ಇರಬೇಕು ಇಲ್ಲಿ ಸಿಟಿಗಳಲ್ಲಿ ಈಗ ಸೌದೆ ಹುಡ್ಕಕ್ಕಾಗಲ್ಲ ಅದಕ್ಕೂ ಯೂಸ್ ಆಗತ್ತಾರೆ ಎರಡೂ ತರ ಯೂಸ್ ಆಗತ್ತಿರ ಇರಬೇಕು ಮತ್ತೆ ಕ್ಯಾರಿ ಮಾಡೋಕೆ ಕೂಡ ಚಿಕ್ಕದಾಗಿ ಚಕ್ಕು ಆಗಿರ್ಬೇಕಲ್ಲ ಹಾಗಾಗಿ ಒಂದು ಸ್ಟವ್ ತಗೊಂಡ್ಬಿಟ್ಟು ಬರೋಣ ಅಂತ ಅನ್ಕೊಂತಿದ್ದೆ ಅದು ವಿಡಿಯೋದಲ್ಲಿ ಹೇಳಿದ್ದು ಅನ್ಸುತ್ತೆ ಇಂಟರ್ನೆಟ್ ಅಲ್ಲಿ ಬ್ರೌಸ್ ಮಾಡುವಾಗ ಇದು ನನಗೆ ಸಿಕ್ತು ಚೆನ್ನೈಯಲ್ಲಿ ಯಾರೋ ಒಬ್ರು ಈ ತರ ಸ್ಟವ್ಗಳು ಆವಿಷ್ಕಾರ ಮಾಡಿದ್ದಾರೆ ಹೆಂಗೆ ಅಂದ್ರೆ ನೀವು ಒಲೆ ಮುಂದೆ ಕೂತಾಗ ಒಂದು ಪೈಪ್ ಉದ್ದಾಗ ಬುಜ್ ಅಂತ ಹುರಿಯೋದು ಗೊತ್ತಾ ಬೆಂಕಿ ಉದ್ದಾಗ ಆ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನಮಗೆ ಎಲ್ ಪಿ ಜಿ ಗ್ಯಾಸ್ ಏಳು ಎಲ್ ಪಿ ಜಿ ಗ್ಯಾಸ್ಗಿಂತನೂ ಅದಕ್ಕೆ ಏಳು ಎಲ್ ಪಿ ಜಿ ಗ್ಯಾಸ್ಗೆ ಈಕ್ವಲೆಂಟ್ ಆಗೋಂಥ ಒಂದು ಸ್ಟವ್ ಇದು ಇನ್ನೊಂದು ಎಲೆಕ್ಟ್ರಿಸಿಟಿನೂ ಅಷ್ಟೇ ನೀವು ಮೊಬೈಲ್ ಏನು ಚಾರ್ಜ್ ಮಾಡ್ತೀರಾ ಅಷ್ಟದೇ ಖರ್ಚಾಗೋದು ಒಲೆ ಊಟ ಬೆಸ್ಟ್ ಗ್ಯಾಸ್ ಗೀಸ್ ಊಟ ಏನಲ್ಲ ಒಲೆ ಊಟನೇ ಅದ್ಭುತವಾಗಿ ತಿನ್ಬೋದು ಹೆಂಗಿದೆ ಸ್ಟವ್ ಅಂತ ನೋಡೋಣ ಯಾಕಂದ್ರೆ ಸೌದೆನೂ ಯೂಸ್ ಮಾಡ್ಬೋದಂತ ಕರೆಂಟಲ್ಲೂ ಯೂಸ್ ಮಾಡ್ಬೋದಂತೆ ಅದಕ್ಕೆ ನೋಡೋಣ ಇವಾಗ ನಾವು ತರಿಸಿರೋದು ಇವ್ರ ಹತ್ರನೇ ಫ್ರಮ್ ಸುಭಿಕ್ಷಾ ಇಂಡಸ್ಟ್ರೀಸ್ ಅಂತ ಚೆನ್ನೈಲಿ ಇರೋದು ಇವ್ರದ್ದು ಒಂದು ವರ್ಷ ಆವಿಷ್ಕಾರ ಹಳ್ಳಿ ಲೈಫಲ್ಲಿ ಯಾವ ಥರ ನಾವು ಸೌದೆ ಅಡುಗೆಗಳು ಮಾಡ್ತಾ ಇದ್ವಿ ಅದೇ ರೀತಿ ಗಲೀಜು ಆಗದಂಗೆ ಏನು ಸ್ಮೋಕ್ ಇಲ್ಲದಂಗೆ ಒಂದು ಸ್ಟವ್ ಗ್ರಿಲ್ ಎಲ್ಲ ಐತಿ ಚಿಕನ್ ಬೇಸಕ್ಕೆ ಚಿಕನ್ ಬೇಸಕ್ಕೆ ನನಗೆ ಈಗಲೇ ಏನೇನು ಬೇಸದು ಏನೇನು ಮಾಡೋದಂತ ದೊಡ್ಡ ಯೋಚನೆ ಆಗಿದೆ ನಂಗೆ ಕ್ಯಾಮ್ರಾ ಹಿಡಿಯೋಕ್ಕೂ ಸರಿಯಾಗಿ ಆಗ್ತಾ ಇಲ್ಲ ಇದು ಇಷ್ಟು ಸಿಂಪಲ್ ಆಗಿದೆ ನೋಡಿ ಅಂದ್ರೆ ನಾನು ತರಿಸಿರೋದೇ ಫುಲ್ ಚಿಕ್ಕದು ಓ ಇದೇ ಚಿಕ್ಕದಾ ದೊಡ್ಡ ದೊಡ್ಡ ಇಂಡಸ್ಟ್ರಿ ಮಾಡೋ ಅಂತ ದೊಡ್ಡ ದೊಡ್ಡವ ಇದಾವೆ ಇದರಲ್ಲೇ ವಿಡಿಯೋದಲ್ಲಿ ಮೇಲ್ಗಡೆ ಕಾಣಿಸ್ತಿರುತ್ತೆ ನೋಡಿ ಅವ್ರದ್ದು ಒಳಗಡೆ ವಿಡಿಯೋನ ತರಿಸಿದ್ದೀನಿ ನಾನು ಆಕ್ಚುಲಿ ನಾನು ಯೂಟ್ಯೂಬರ್ ಅಂದ ಇದಕ್ಕೆ ಒಂದು ಸ್ವಲ್ಪ ಅವ್ರು ಸ್ವಲ್ಪ ಕನ್ಸೆಷನ್ ಮಾಡಿಕೊಟ್ಟಿದ್ದಾರೆ ನೋಡೋಣ ನಾವಿನ್ನೂ ಟ್ರೈ ಮಾಡಿಲ್ಲ ಹೆಂಗೆ ಉರಿಯುತ್ತೆ ಅಂತ ನಾವು ಟ್ರೈ ಮಾಡ್ದೆ ಅವ್ರ ಹತ್ರ ದೊಡ್ಡ ದೊಡ್ಡ ಒಳ್ಳೆ 40-50 ಕೆ ಜಿದು ದೊಡ್ಡ 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 ಸ್ಟವ್ ಎಲ್ಲ ಇದಾವೆ ನೀವು ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಏನೋ ಅಡುಗೆ ಮಾಡೋ ಅಂತ ಏನಾದರೂ ಒಂದು ಮದುವೆ ಫಂಕ್ಷನ್ ಹೊರಗಡೆ ಯಾವುದಾದ್ರೂ ಆಗಿರ್ಬೋದು ಎಲ್ಲ ರೀತಿನೂ ಉಪಯೋಗಕ್ಕೆ ಬರುತ್ತೆ ಇದು ಒಳಗಡೆ ಇದೇನಿದೆ ಇದು ಬಾಕ್ಸ್ ಒಳಗೆ ಗೊತ್ತಿಲ್ಲ ಇದು ಇದ್ರೊಳಗೆ ಏನಿದೆ ಗೊತ್ತಿಲ್ಲ ಬ್ಲೋವರ್ ಇದು ಗಾಳಿ ಊದೋದು ಎಲೆಕ್ಟ್ರಿಕ್ ಬ್ಲೋವರ್ ಇದು ಸ್ಟವ್ ನಂಗೆ ಇದು ತುಂಬಾ ಇಷ್ಟ ಆಯ್ತು ತೂಕ ಇದೆ ಮಾತ್ರ ಕಬ್ಬಣ ಫುಲ್ ಕಬ್ಬಣ ಅವ್ರದ್ದು ಅವ್ರದ್ದೊಂದು ಸುಭಿಕ್ಷಮ್ ಅಂತ ಅವ್ರದ್ದೊಂದು ಇದು ಕಳಿಸಿದ್ದಾರೆ ಅವ್ರದ್ದೇನು ಸರ್ಟಿಫಿಕೇಟ್ ವಾರಂಟಿ ಕಾರ್ಡ್ ಅನ್ಸುತ್ತೆ ಇದು ಯಾವ ಥರ ಯೂಸ್ ಮಾಡೋದು ಏನು ಎತ್ತ ಅಂತ ಇದನ್ನು ಓದ್ ತಕೊಂಡ್ರೆ ನಿಮ್ಗೆ ಕಂಟೆಂಟೇ ಮುಗಿಯಲ್ಲ ಆ್ಯಕ್ಚುಲಿ ಸ್ಟವೇ ತುಂಬ ಇಷ್ಟ ಆಯ್ತು ಎಷ್ಟು ಸಿಂಪಲ್ ಆಗಿದೆ ನೋಡಿ ಮನೇಲಿ ಒಂದು ಮೂಲೆಯಲ್ಲಿ ಇಟ್ಕೊಂಡ್ರು ಇಟ್ಕೋಬೋದು ಚೆನ್ನಾಗಿದೆ ಮತ್ತೆ ಇದು ಗ್ರಿಲ್ ಮಾಡೋಕ್ಕೆ ಅಲ್ವಾ ಚಿಕನ್ ಗ್ರಿಲ್ ಸಕ್ಕತ್ತಾಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಬರುತ್ತೆ ಅಂತ ಇದು ಬಂದಿದ್ದು ತುಂಬ ಒಳ್ಳೇದಾಯ್ತು ಅಲ್ವಾ ನನಗೂ ಅದು ನೋಡಿ ತಕ್ಷಣ ಖುಷಿ ಆಯ್ತು ಚಿಕನ್ ಗ್ರಿಲ್ ಬೇಸ ಸಕ್ಕತ್ತಾಗಿದೆ ಹೊರಗಡೆ ಕ್ಯಾಂಪಿಂಗ್ ಗಿಂಪಿಂಗ್ ಎಲ್ಲ ನಾವು ಹೊರಗಡೆ ಹೋಗಿದ್ವಲ್ಲ ಅಭಿಲಾಷ್ ನಾವೆಲ್ಲ ಆ ಟೈಮಲ್ಲಿ ಇದು ಈ ತರ ಸ್ಟವ್ ಇದ್ದೀರೋ ತುಂಬ ಇದ್ರೊಳಗೆ ಏನಿದೆ ನೋಡಂತ ಹೇಳಿ ನೋಡಿ ಈಗ ತೋಟ ಪಾಟಕ್ಕೆ ಹೋದ್ರೆ ಇಲ್ಲಿ ಬೆಂಕಿ ಹಾಕೊಂಡು ಅಲ್ಲ ಸೌದೆ ಹಾಕೊಂಡು ಇದು ಮಾಡ್ಬೋದು ಇದ್ರೊಳಗೆ ಏನಿದೆ ಇದು ಕಂಟ್ರೋಲ್ ಮಾಡೋದು ವೈರು ಆಕ್ಚುಲಿ ಈ ಬ್ಲೋವರ್ಗೆ ಕರೆಕ್ಟ್ ಈ ಬ್ಲೋವರ್ಗೆ ಇದೊಂದು ಚುಚ್ಚಿ ಎಷ್ಟು ಪ್ರೆಷರ್ ಬೇಕು ಅಂತ ಕಂಟ್ರೋಲ್ ಮಾಡೋಂತ ವೈರ್ ಇದೆ ಆದಷ್ಟು ಚಿಕ್ಕದ ತರಿಸಿದೀನಿ ಇದರಲ್ಲಿ ಚೆನ್ನಾಗಿದೆ ಮನೆಗೆ ಸಾಕು ಪರ್ಫೆಕ್ಟ್ ಆಗಿದೆ ಮನೆಯೊಳಗೂ ಯೂಸ್ ಮಾಡ್ಬೋದು ಕ್ಯಾಂಪಿಂಗ್ ಹೋದ್ರೆ ಕ್ಯಾಂಪಿಂಗ್ ಅಲ್ಲೂ ಯೂಸ್ ಮಾಡ್ಬೋದು ಬರೀ ಮೊಬೈಲ್ ಕಾರಿಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಅಂತ ಇದನ್ನ ಬಟ್ ಏನು ಇಲ್ಲ ಹಂಗೆ ಉರಿಸ್ತೀನಿ ಅಂದ್ರೆ ಸೌದೆ ಹಾಕಿ ಉರಿಸ್ಬೋದು ಓ ಇಲ್ಲಿ ಸೌದೆ ಹಾಕದ ಸೌದೆ ಹಾಕೋದು ಓ ಹಂಗಾರೆ ಸ್ವಲ್ಪ ಸೌದೆ ಆದ್ರೂ ಸಾಕಲ್ವಾ ಇದೇ ಟೆಕ್ನಾಲಜಿ ನೋಡಿ ಇದು ಐತಲ್ಲ ಇದು ಕಲ್ಲು ಓ ಹೋ ಹೋ ಯಾವುದೋ ಇದು ಕಬ್ಬಣ ಏನೋ ಟೆಕ್ನಾಲಜಿ ಇಟ್ಕೊಂಡು ತೂತ ತೂತ ಮಾಡೋರು ನೋಡಿ ಇಲ್ಲಿ ಸುತ್ತ ಎಲ್ಲ ಕಡೆನೂ ತೂತ ತೂತ ಇದೆ ಗ್ಯಾಸ್ ಬಿಟ್ಟಾಗ ತೂತದ ಮುಖಾಂತರ ಗಾಳಿ ಬಂದು ಅದು ಇಷ್ಟೆಲ್ಲ ಏನು ಬೆಂಕಿ ಜುಜ್ ಅಂತ ಉರಿಯುತ್ತೆ ಬರೋ ಬರೋ ರಬೋ ಅಂತ ಗೋರ್ಗರಿಸುತ್ತಾ ಉರಿಯುತ್ತೆ ದಮ್ ಕಟ್ಟಕ್ಕೆಲ್ಲ ಚೆನ್ನಾಗಿದೆ ಮತ್ತೆ ಹೊರಗಡೆ ಹೋದ್ರೆ ನೋಡಿ ಬೆಂಕಿ ಗಾಳಿ ಆಡುವಾಗ ಈ ಗಾಳಿಗೆ ಆಚೆ ಈಚೆ ಸ್ಪ್ರೆಡ್ ಆಗಲ್ಲ ಈ ಬೆಂಕಿ ಮರಗಿಡಗಳಿಗೆ ನೋಡೋಣ ನಾವು ಪ್ರಯತ್ನ ಮಾಡ್ತೀವಿ ಗೊತ್ತಿಲ್ಲ ಇಲ್ಲಿ ಇವರದ ಕಂಪನಿ ಇದು ಇಲ್ಲ ಅಡ್ರೆಸ್ ಗಿಡ್ರೆಸ್ ಎಲ್ಲ ಕೊಟ್ಟವ್ರು ಕಂಪ್ಲೀಟ್ ಫೋನ್ ನಂಬರ್ ಎಲ್ಲ ಇದೆ ಇಲ್ಲೇ ಅವ್ರದ್ದು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಪಾಪ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ
ಫುಲ್ ಅಡ್ರೆಸ್ ಇದೆ ಡೈರೆಕ್ಟ್ ಚೆನ್ನೈ ವಿಸಿಟ್ ಮಾಡಿದ್ರು ತಗೋಬಹುದು ಇಲ್ಲ ತರಿಸ್ಕೊಳ್ಳಬಹುದು ಇಲ್ಲಿ ನಮಗೆ ಡೋರ್ ಸ್ಟೆಪ್ ಮನೆಗೆ ಬಾಗಿಲಿಗೆ ಕಟ್ಕಳ್ಸಿದ್ದಾರೆ ಆದ್ರೆ ಇದಕ್ಕೆ ಸೌದೆ ಹಾಕಬೇಕು ಅಂತ ಹೇಳಿದ್ರಲ್ಲ ಸೋ ಹಾಗಾಗಿ ನಮ್ಮನೆಯವರು ನೋಡಿ ಅಲ್ಲಿ ಇಲ್ಲಿ ಹತ್ತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೌದೆಗಳು ಜಾಸ್ತಿ ಏನು ಬೇಕಾಗಿಲ್ಲ ಸ್ವಲ್ಪ ಸೌದೆ ಆದ್ರೂ ಸಾಕು ಒಂದಿಷ್ಟು ಒಂದು ಇಡಿ ಆದ್ರೂ ಸಾಕು ಸೌದೆ ಹಂಗಾಗಿ ನಾನು ಮನೆ ಮೇಲೆಲ್ಲ ಹತ್ತಿ ಎಲ್ಲೆಲ್ಲಿದ್ದು ಸೌದೆಗಳನ್ನ ಹುಡುಕಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಇಷ್ಟೇ ಹಿಂಗ್ ಸೌದೆ ಹಾಕಿದ್ರೆ ನೋಡಿ ಇಷ್ಟು ಸೌದೆನ ಒಂದ್ ಪ್ಲಾಸ್ಟಿಕ್ ಕಟ್ಕೊಂಡು ಹೋದ್ರೆ ಕಟ್ಕೊಂಡು ಹೋದ್ರೆ ಆಯ್ತು ಹೊರಗಡೆ ಹೋಗುವಾಗ ಹಚ್ಚುವಾಗ ಕರ್ಪೂರದಲ್ಲ ಹಚ್ಚಬೇಕು ಹೌದಾ ಬೆಂಕಿ ಕಡ್ಡಿ ಕರ್ಪೂರದಾಗ ಬೆಂಕಿ ಕರ್ಪೂರ ಹಚ್ಚದ್ನ ಹೆಂಗ ಹಚ್ಚಿದೆ ಬೆಂಕಿ ಇಲ್ದಂಗೆ ನೋಡಿ ಇವಾಗ ಸೌದೆ ಪುಳ್ಳೆ ಪುಳ್ಳೆ ಅಂತೀವಲ್ಲ ಪುಳ್ಳೆ ರೆಡಿ ಆಗಿದಾವೆ ಈಗ ನಾವು ಇನ್ನೂ ಜೋರಾಗಿ ಉರಿಬೇಕು ಅಂದ್ರೆ ಬೇಕಾದ್ರೆ ಇಲ್ಲಿಗೆ ನಾಲ್ಕು ದಿಕ್ಕಿಗೆ ಸೌದೆ ಕುಯ್ದು ಕೊಡ್ಬೋದು ಸೌದೆಗಳನ್ನ ಕಾನ್ಸೆಪ್ಟ್ನೇ ಏನೇನೋ ಮಾಡ್ತೀನಿ ಕರ್ಪೂರ ಎಲ್ಲ ಈಗ ರೆಡಿ ಆಗಿದೆ ಹಸಣ ಓ ಪೂಜೆ ಮಾಡ್ಬೇಕಾಗಿತ್ತಲ್ಲ ರೀ ಅಲ್ಲ ಕಣ ಫಸ್ಟ್ ಪೂಜೆ ಮಾಡಿ ಆ್ಯಕ್ಚುಲಿ ನೋಡಿ ಇದನ್ನ ಇದನ್ನ ತೆಗೆದ್ಬಿಟ್ಟು ಇದನ್ನ ತೆಗೆದ್ಬಿಟ್ಟು ಡೈರೆಕ್ಟ್ ಇದ್ರ ಮೇಲೆ ಇಡ್ಬೋದು ಬಟ್ ನಮ್ಮ ಮನೆಯವ್ರು ಇದ್ದೂಪುಟ್ಟು ಸರ್ಕಸ್ ಮಾಡ್ತಾರೆ ನೋಡೋಣ ಇನ್ನು ಹೇಳಿದ್ರೆ ಎಲ್ಲ ನಿಂಗೆ ಗೊತ್ತು ನಂಗೂ ಏನು ಗೊತ್ತಿಲ್ವಾ ಅಂತ ಬೈತಾರೆ ನೋಡೋಣ ಈಗ ಏನು ಮಾಡ್ತಾರೆ ಅಂತ ಆ್ಯಕ್ಚುಲಿ ಇದನ್ನ ಹಿಂಗೆ ಎತ್ತಿಬಿಟ್ಟು ಇಲ್ಲಿಗೆ ಇಡ್ಬೋದು ಚೆನ್ನಾಗಿರುತ್ತೆ ಕಲ್ಲಾರ ಮನೇಲಿ ಇದೆ ನಮ್ದು ಈ ಥರದ್ದು ಆದರೆ ದೊಡ್ಡದು ಎರಡಿನ ಅಲ್ವಾ ಮಗಳು ಸಿಲಿಂಡರ್ ಸಿಲಿಂಡರ್ ಯೂಸ್ ಮಾಡ ಅಂತ ಬಟ್ ಇದು ಮಾತ್ರ ತುಂಬಾ ಚೆನ್ನಾಗಿದೆ ನನ್ನ ಮಗಳಿಗೆ ಒಂದ್ ಕೈಲಿ ಎತ್ಕೊಂಡು ಓಡಾಡುತ್ತೆ ಮುರ್ದ ಹಾಕಿದ್ಮೇಲೆ ಕರ್ಪೂರ ಇಟ್ಬಿಡೋದು ಎಲ್ಲ ಕಡೆ ಎಲ್ಲ ದಿಕ್ಕಿಗೂ ಮೇಲು ಕರ್ಪೂರ ಇಡದ ಹಿಂಗ ಇಟ್ಬಿಡ್ದು ದುಃಖದ ಅಷ್ಟೇ ಏನಿಲ್ಲ ಓ ಅಲ್ಲಿ ಇಟ್ಬಿಡ್ದು ದುಃಖದ ಈ ಚಂದ ಅಲ್ವಾ ಈ ಸೌದೆ ಒಲೆ ಎಲ್ಲ ನೋಡ್ತಾ ಇದ್ದೆ ನೋಡಿ ನಾವು ಬೆಂಗಳೂರಿಗೆ ಬಂದ್ಬಿಟ್ಟು ನಾವು ಸೌದೆ ಒಲೆ ಹೆಂಗ್ ಹತ್ತಿಸ್ತಾ ಇದೀವಿ ನಮ್ ಬುದ್ಧಿ ಎಲ್ಲೋಗುತ್ತೆ ಓ ಇದನ್ನ ಒಳಗಡೆ ಕೂತ್ಕೊಂಡು ಇದು ತಗೋಬೋದಲ್ವಾ ಚಳಿಲಿ ಬೆಂಕಿ ಕಾಯಿಸ್ಕೊಂಬುದು ಕಪ್ಪಣ ಇವ್ರು ಮಾಡೋ ಟೆಕ್ನಾಲಜಿ ಇಂದಾನೆ ನೋಡಿ ಆಕ್ಚುಲಿ ಹತ್ಕೊಳ್ಳಲ್ಲ ಸೌದೆಗಳು ಸುಲಭವಾಗಿ ಹೆಂಗ್ ಉರಿತೈತೆ ಹೌದು ಇಷ್ಟು ಬೇಗ ಅದು ಎಲ್ಲ ಮಳೆಗೆಲ್ಲ ನೆಂದೋಗಿತ್ತು ಸೌದೆ ಹ್ಮ್ ಅದನ್ನ ತಗೊಂಡ್ ಹಾಕೊಂಡು ಉರಿಸ್ತಾ ಇದೀನಿ ಎಷ್ಟು ಸಿಂಪಲ್ ಆಗಿ ಹಚ್ಚಬಹುದು ನೋಡು ಅಲ್ಲೇ ಕ್ಯಾಂಪಿಂಗ್ ಹೋದಾಗ ಅಡಿಗೆ ಮಾಡಕ್ಕೂ ಮಾಡ್ಕೋಬಹುದು ಬೆಂಕಿನೂ ಕಾಯಿಸ್ಕೊಂಡು ಇಷ್ಟೇ ಸೌದೆ ಸಿಕ್ಕರು ಸಾಕು ನೋಡಿ ಅದ್ ನಾನ್ ತಗೊಂಡಿದ್ದೆ ಇಷ್ಟು ಅದ್ರಲ್ಲಿ ಹಾಕಿರೋದೇ ಇಷ್ಟು ನೋಡಿ ಇವತ್ತು ನಮಗೆ ನಾನ್ ವೆಜ್ ಏನು ತಗೋಬಂದಿಲ್ಲ ಸೊ ಹಾಗಾಗಿ ಇವತ್ತು ಜೋಳ ಸುಟ್ಕೊಳ್ಳೋಣ ಫಸ್ಟ್ ಡೇ ಅಂತ ನಮಸ್ತೆ ಮಾಡ್ಕೊಳ್ರಿ ಒಲೆ ಹಚ್ಚಿದ್ರೆ ಮಗಳು ನಮಸ್ತೆ ಮಾಡ್ಕೊಳ್ಳ ಸ್ಮೆಲ್ಲೇ ಚಂದ ಒಳ್ಳೇದ್ ಮಾಡಪ್ಪ ದೇರೆ ಈಗ ಒಲೆ ಉರಿದಂಗ್ ಉರಿತಾ ಆದ್ರೆ ಹೊಗೆನೂ ಆಡಲ್ಲಂತೆ ಹೊರಗಡೆ ಹೋದಾಗ ಇಷ್ಟೇ ಸೌದೆ ಹಾಕೊಂಡು ಇಷ್ಟೆಲ್ಲ ಅಡಿಗೆ ಮಾಡ್ಕೊಂತೀವಿ ಹಿಂಗೆ ಅಂದ್ರೆ ಇದ್ರಲ್ಲೂ ಮಾಡ್ಕೊಬಹುದು ಹಿಂಗೆ ಆದ್ರೆ ನಿಮ್ಗೆ ಗ್ಯಾಸ್ ತರ ಎಲ್ ಪಿ ಜಿ ಗ್ಯಾಸ್ ತರ ಜೋರ್ ಅಂತ ದಗ 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 ಅಂತ ಉರಿಬೇಕು ಅಂದ್ರೆ ಇದಕ್ಕೆ ಕೆಲಸ ಮಾಡುತ್ತೆ ಈಗ ಇದೇ ಬ್ಲೋವರ್ ಅದೇ ನಾವು ಕೊಳವೆ ಅಂತೀವಲ್ಲ ಕೊಳಪೆ ಹಳ್ಳಿ ಊದ್ತಾ ಇರ್ಲಿಲ್ವ ಊದ್ದಾಗ ಬುಜ್ ಅಂತ ಹತ್ಕೋತಾ ಇರ್ಲಿಲ್ವ ಹಾಗೆ ಆ ಕೆಲಸ ಇದು ಮಾಡುತ್ತೆ ಇದು ವಾರಂಟಿಲಿ ಬರುತ್ತೆ ನೋಡಿ ಸೀಲ್ ಓಪನ್ ಆದ್ರೆ ವಾರಂಟಿ ಕವರ್ ಆಗಲ್ಲ ಅಂತ ಹೇಳ್ತಾರೆ ವಾರಂಟಿ ಸಮೇತ ಕೊಡ್ತಾರಂತ ಸ್ಟವ್ ಖಾಲಿ ಆಗಿದ್ದಾಗ ಮನೆಯೊಳಗೆ ಇಟ್ಕೋಬಹುದು ಏನು ಹೆಚ್ಚು ಸೌದೇನು ಗಲೀಜು ಒಂದ್ಸಲ ಕಿಚನ್ ಆಗಿ ಆಮೇಲೆ ಹೆಂಗ್ ಗೊತ್ತಾ ಉರಿದಾದ್ಮೇಲೆ ಕಂಪ್ಲೀಟ್ ಬೂದಿ ಆಗೋಗುತ್ತೆ ಪೌಡ್ರು ಗಲೀಜು ಆಗಲ್ಲ ಏನ್ ಕೆಂಡ ಪಂಡೆ ಬರಲ್ಲ ಫುಲ್ ಕಂಪ್ಲೀಟ್ ಪೌಡರ್ ಆಗೋಗುತ್ತೆ ಇಷ್ಟೇ ಸಿಕ್ಸದ ಪವರ್ ಕಂಟ್ರೋಲ್ ನಾವು ಆ ಒಲೆಯಲ್ಲಿ ಕೊಳಪೆಲ್ ಊದ ಬದಲು ನೀನ್ ಅಷ್ಟೊಳಗೆ ಸುಲ್ಕಪ್ಪ ಮಗ್ಳಿ ಇವತ್ತು ಬೆಂಕಿಲ್ ಸುಡೋಣ ಸ್ಟಾರ್ಟ್ ಆಗಿದೆ ಇದು ಗುರ್ ಅಂತ ಇದೆ ನೋಡಿ ಸಕ್ಕತ್ತಾಗಿದೆ ಮಾತ್ರ ನೋಡಿ ನಮಗೆ ಜೋರಾಗಿ ಬೇಕು ದೊಡ್ಡ ದೊಡ್ಡ ಪಾತ್ರೆ ಇಟ್ಟಾಗ ಜೋರಾಗಿ ಬೆಂಕಿ ಬೇಕು ಅಂದ್ರೆ ಹಿಂಗ್ ಹಾಕೋಬಹುದು ಚೆನ್ನಾಗಿ ಬರಿದೈತಲ್ವಾ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಕಮ್ಮಿ ಮಾಡ್ಬೇಕು ಅಂದ್ರೆ ನೋಡಿ ಕಮ್ಮಿ ಮಾಡ್ತೀನಿ ಈಗ ಇಲ್ಲೇ ಇಡ್ತೀನಿ ಅದೇ ನಿಮಗೆ ಆ ಸೌಂಡ್ ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ಉರಿ ಜಾಸ್ತಿ ಮಾಡ್ಕೋಬೇಕು ಬರೀ ಈಗ ಸೌದೆ ಏನು ಆಫ್ ಮಾಡ್ಬಿಟ್ಟಿದ್ದೀನಿ ಕಂಪ್ಲೀಟ್ ಈಗ ಫುಲ್ ಆಫ್ ಮಾಡಿದ್ದೀರಾ ಹ್ಞೂ ಆನ್ ಮಾಡಿ ಈ ಸೌಂಡ್ ನಮ್ದಲ್ಲ ಕೀ ಅಂತಿರೋದು ಅಲ್ಲಿ ಮನೆ ಮಾಡ್ತಾ ಇದಾರೆ ಆ ಸೌಂಡ್ ಇದೇನಪ್ಪ ಅನ್ಕೊಂಬಿಟ್ಟೆ ಅಲ್ಲಿ ಮನೆ ಮಾಡ್ತಾ ಇದಾರೆ ಅದ್ರದ್ದು ರೀ ಕಡಿಮೆ ಮಾಡಿ ನನ್ನ ಮಗಳು ನೋಡಿ ಜೋಳ ಸುರಿಯಕ್ಕೆ ರೆಡಿ ಆಗಿದೆ ನಾನು ಸೌದೆ ಉರಿಯಲ್ವಲ್ಲ ಸೌದೆ ಹೆಂಗ್ ಹತ್ಸಕ್ ಆಗುತ್ತೆ ಅನ್ಬಿಟ್ಟು ನಾನು ಈ ತೊಕ್ಕೆಗಳನ್ನೆಲ್ಲ ತಗೊಂಡ್ಬಂದಿದ್ದೆ ಸಣ್ಣ ಸಣ್ಣದು ಬೇಗ ಹತ್ಕೊಳತ್ತಲ್ಲ ಅಂತ ಎಷ್ಟು ಬೇಗ ಹತ್ಕೊಂತ ನೋಡಿ ಕರ್ಪೂರ ಮೂರು ಹಾಕಿದ ತಕ್ಷಣ ಓ ಪರವಾಗಿಲ್ಲ ಮಗಳು ಡ್ಯಾಡಿ ಬುದ್ಧಿವಂತರ ಆದ್ರು ನಾವ್ ಅದ್ರೊಳಕ್ಕೆ ದೂಕ್ತಾರೆ ಅನ್ಕೊಂಡ್ಬಿಟ್ಟು ಇಲ್ಲಿ ಇಲ್ಲಿ ಕಡ್ಡಿ ತಗೊಂಡಿದ್ದೀನಿ ನೋಡಿ ಚಿಚ್ಕೊಳ್ಳಿ ಅದು ಇಟ್ಕೊಳಕ್ ಅದ್ರ ಮೇಲೆ ಓ ಹಾ ಕರೆಕ್ಟ್ ನೋಡಿ ಇದ್ರಲ್ಲಿ ಪುಟಾಣಿ ಪಾತ್ರೆ ಕೂಡ ಇಡ್ಬೋದು ಒಂದ್ ಕಾಫಿ ಮಾಡ್ಕೊಂಡು ಕುಡಿಬಹುದು ಚಿಕನ್ ಬೇಯಿಸೋದಾದ್ರೆ ಮಸಾಲಾ ಹಾಕ್ಬಿಟ್ಟು ಒಳ್ಳೆ ಬಾರಿ ಮೇಲ್ಗಡೆ ರಾಡ್ ಮೇಲೆ ಇಟ್ಟು ನೀಟಾ ಬೇಯಿಸ್ಕೋಬಹುದು ನೆಕ್ಸ್ಟ್ ಅಡಿಗೆ ಎಲ್ಲ ಇದ್ರಲ್ಲೇ ಮೀನ್ ಅದು ಬೆಂಕಿ ಕಾಯಿಸ್ಕೊಬಹುದು ಆರಾಮಾಗಿ ಹೊರಗಡೆ ಬೆಂಕಿ ಕಾಯಿಸ್ಬಹುದು
ಅವನ್ ಪಗ್ ಅಂತ ಹತ್ಕೊಳತ್ತೆ. ಏನು ಸಿಗಬೇಕು ಅದ್ ಬೇಕು ಇದ್ ಬೇಕು ಏನು ಇಲ್ಲ, ಒಂದ್ ಎರಡ್ ಕರ್ಪೂರ ಹಾಕ್ಬಿಟ್ಟಿಂಗ್ ಹಾಕಿದ್ರೆ ಸಾಕು. ಇನ್ ಇದಕ್ಕಾಗ ಅಂತ ಪಾತ್ರೆಗಳು ಒಳ್ಳೊಳ್ಳೆ ಪಾತ್ರೆಗಳು ತಗೋಬೇಕಿನ ಆನ್ಲೈನ್ ಅಲ್ಲಿ ನೋಡಿ ನೋಡ್ತಾ ಇದ್ರೆ ಒಲೆ ಒಲೆ ಊಟ ಅಲ್ವಾ, ಫ್ರೆಶ್ ಯಾವ ಗ್ಯಾಸ್ ಇಲ್ಲ ಏನಿಲ್ಲ, ಒಲೆ ಅಡಿಗೆ ಮಾಡ್ಕೊಂಡು ಆರಾಮಾಗಿ ಒಲೆ ಊಟ ಒಲೆ ಊಟ. ಅದು ನಾನ್ ವೆಜ್ ಇದ್ರೆ ಚಂದ. ಚಿಕನ್ ಮಾಡಿದ್ರೆ ತಗೋ, ನೆನ್ನೆ ಅದನ್ನ ಬಿಸಿ ಮಾಡ್ಕೊಳ್ಳಿ ಮಾಡ್ಕೊತೀನಿ ಸಂಜೆ ಟೈಮ್ ನೋಡಿ. ನೆನ್ನೆ ಮಾಡಿ ಚಿಕನ್ ಬಿಸಿ ಮಾಡ್ಕೊಂಡು ತಿಂತಿದೀವಿ ಈಗ. ಅಭಿಲಾಷು ದಿನ ನೋಡ್ಬಿಟ್ರೆ ಸಖತ್ ಖುಷಿ ಆಗೋ. ಹಾ ಬೆಣ್ಣಿಗೆ ತುಂಬಾ ಖುಷಿ ಆಗುತ್ತೆ. ನನ್ನ ಮಗಳು ನೋಡಿ ಎಲ್ಲೋ ಕೂತ್ಕೊಂಡಿದ್ದ ಅಮ್ಮ, ಇಲ್ಲಿಗೂ ಗಮ ಗಮ ಅಂತ ಇದೆ ಕಣಮ್ಮ ಅಂತ ಹೇಳ್ತಿದೆ. ನಮಗೆ ಆ್ಯಕ್ಚುಲಿ ಕಾಫಿ ಕುಡಿದು ನಾವೇ ಈಗ ಚಿಕನ್ ಕಾಫಿ ಕುಡಿದು ಹಾಲು ಕುಡಿದು ಸ್ನ್ಯಾಕ್ಸ್ ತಿಂದು ಹೊಟ್ಟೆ ತುಂಬ ಹೋಗ್ಬಿಟ್ಟಿತ್ತು. ಈ ಸೌದೆ ಸ್ಮೆಲ್ ನೋಡಿ ಒಲೆ ನೋಡಿ ಈಗ ಚಿಕನ್ ತಿನ್ನಬೇಕು ಅಂತ ಹೇಳಿ ತಗೊಬಿಟ್ಟು ಬಂದಿದ್ವಿ. ರಾತ್ರಿ ಟೈಮು ಬಿನ್ ಬ್ಯಾಗ್ ಹಾಕೊಂಡು ಇದು ಮದಿದಿಕ್ಕೆ ಇಟ್ಕೊಂಡು ಹಿಂಗೆ ಹಾಕಿ ಕೂತ್ಕೊಂಡು ಮಾತಾಡ್ತಾ ಇದ್ರಿ ಚಂದ. ಫಸ್ಟ್ ಚಿಕನ್ ಬಿಸಿ ಮಾಡ್ರಿ. ಹ್ಞೂ ಅಲ್ಲಿವರೆಗೂ ಬೆಚ್ಚಿಗೆ ಆಗ್ತದೆ. ಹೌದು ಹ್ಞೂ ಅಂದರೆ ಈ ಕಡೆಯಿಂದ ಗಾಳಿ ಆ ಕಡೆಗೆ ಬೀಸ್ತಾ ಇದೆಯಲ್ಲ ಹಂಗಾಗಿ. ಹಾಂ ಅದೇ ಇರಲಿ ಆಮೇಲೆ ನೋಡ್ಕೊಳ್ಳೋಣ. ಹೌದು ಬಿಸಿ ಇರುತ್ತೆ ಹಂಗಂತ ಹಂಗಂತ ಅದ್ರ ಮೇಲೆ ಇಟ್ಟಿದ್ರೆ ಏನಾಗದು. ಇದಂದ್ರೆ ಚಿಕನ್ ಮಸಾಲ ಅಂತ, ಒಳ್ಳೆ ಚಿಕನ್ ಮಸಾಲ. ನೋಡಿ ಆಕ್ಚುಲಿ ಇದು ಮಣ್ಣಿನ ಮೂಟೆ, ಪಾಪ ಅವರು ದುಡ್ಡು ಕೊಡ್ ತಗೋಬರ್ತಾರೆ ಎಲ್ಲದಕ್ಕೂ ರಿಪೋರ್ಟ್ ಮಾಡಕ್ಕೆ. ಏನಾಗಲ್ಲ ಕಾಕು, ಹಂಗೆ ಎದ್ರಕೋಬಾರ್ದು. ನೋಡಿ ಇಷ್ಟು ಸೌದೆ ಇದ್ರೆ ಕಾಫಿ ಮಾಡ್ಕೊಬೋದು. ಸಾಕು ಇನ್ನು ಹಾಕ್ಬಿಡಿರಿ, ಚಿಕನ್ ಬಿಸಿ ಆಯ್ತು ಆಫ್ ಮಾಡ್ಬಿಡಿ. ಚಿಕನ್ ರೆಡಿ, ಬಿಸಿ ಬಿಸಿ ಆದ ಮಸಾಲ ಚಿಕನ್ ಟೇಸ್ಟ್ ಮಾಡ್ರಿ ಹೇಗಿದೆ ಅಂತ ನೋಡ್ರಿ. ನೋಡಿದರೆ ನಿನ್ನೆ ಎಲ್ಲ ಇದ ಸೌದೆ ಮುಗಿಯೋವರೆಗು ಬೆಂಕಿ ಕಾಯಿಸ್ಕೋಬೋದು. ಹೇಗಿದೆ ಅಂತ ನೋಡಿ, ಬಿಸಿ ಆಗಿದೆ ಚೆನ್ನಾಗಿ ಮಸಾಲ ಚಿಕನ್. ಬಿಸಿ 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 ಅಲ್ಟಿಮೇಟ್. ನನಗೂ ಅಷ್ಟೇ, ನಿಜ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಂಗಂತೂ ತುಂಬಾ ಇಷ್ಟ ಆಯ್ತು, ಖುಷಿ ಆಯ್ತು. ಸ್ಟವ್ ಮಾಮೂಲಿ ಸ್ಟವ್ ಅನ್ಕೊಂಡು ಬಟ್ ಇಷ್ಟು ಚೆನ್ನಾಗಿ ಓದಿ ಉರಿಯುತ್ತಲ್ಲ ಅದು ಸೌದೆ ಒಲೆ ಅಂದ್ರೆ ಒಂದು 10 ನಿಮಿಷ ಅದ್ರ ಮುಂದೆ ನಿಂತ್ಕೋಬೇಕು, ಹೋಗುತ್ತೆ ಸಿಮೆಣೆ ಹಾಕ್ಬೇಕು ಅದೆಲ್ಲ ತಲೆಗೆ ಬಂದ್ಬಿಡ್ತಾ. ಇದು ನೋಡಿದ್ರೆ ಇಷ್ಟು ಸಿಂಪಲ್. ಶ್ರೀ ಸುಭಿಕ್ಷಮ್ ಇಂಡಸ್ಟ್ರಿ ಅವ್ರದ್ದು ಈ ಸ್ಟವ್ಗಳನ್ನ ಇದು ಕಂಪ್ಲೀಟ್ ಇದ್ರ ಡೀಟೇಲ್ಸ್ನ ಮತ್ತೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸ್ಕ್ರೀನ್ ಮೇಲೂ ವೀಡಿಯೋದಲ್ಲಿ ಅವಾಗವಾಗ ಪದೇ ಪದೇ ಬಂದು ಆಗಿರುತ್ತೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಏನೇ ವಾರಂಟಿ ಆಗಿರ್ಬೋದು ಏನೇ ಆಗಿರ್ಬೋದು ಪ್ರತಿ ಒಂದು ಕ್ವಶನ್ ನೀವು ಅವ್ರ ಹತ್ರ ಕೇಳ್ಬೋದು. ನಮ್ಮ ವೀಡಿಯೋದಲ್ಲಿ ಆಲ್ರೆಡಿ ನೋಡಿದ್ರ ಹೆಂಗಿದೆ ಇದು ಅಂತ. ನನ್ನಂತೂ ತುಂಬ ಖುಷಿ ಆಯಿತು. ಒಲೆಯಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಇರೋ ಮಜಾ ಇನ್ನು ಯಾವ್ದ್ರಲ್ಲೂ ಇರಲ್ಲ. ಇವ್ರ ಹತ್ರ ಇದು ಚಿಕ್ಕದು, ಮಿನಿಮಮ್ ಕಡಿಮೆ ಅಂತ ಅಂದರೆ ಇದು ಇದೇ ಇರೋದು ಚಿಕ್ಕದು ಮನೆಗೆ ಅಂತ ಯೂಸ್ ಮಾಡೋವಂಥದ್ದು. ಇಂಥದ್ದೇ ನೋಡೋದು ಇಷ್ಟು 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 ದೊಡ್ಡದೆಲ್ಲ ಇದಾವೆ ಸ್ಟವ್. ದೊಡ್ಡ ದೊಡ್ಡ ಏನಾದ್ರು ಅಡುಗೆ 500 ಜನಕ್ಕೆ 600 ಜನಕ್ಕೆಲ್ಲ ಅಡುಗೆ ಮಾಡಬೇಕು ಅಂತಂದರೆ ನೀಟಾಗಿ ಬರೀ ಸೌದೆ ಒಲೆಯಲ್ಲಿ ಅದ್ಭುತವಾಗಿ 100% ಒಲೆ ಅಡುಗೆ ಟೇಸ್ಟು ಇನ್ನೆಲ್ಲ ಬಳಸ್ಕೊಂಡು ಅಡುಗೆ ಮಾಡ್ಬೋದು. ಅವ್ರು ಕಂಪ್ಲೀಟ್ ನೀವು ವೀಡಿಯೋದಲ್ಲಿ ನೋಡಿರ್ತೀರ ಒಳ್ಳೊಳ್ಳೆ ಯಾವ್ಯಾವ ಥರ ಸ್ಟವ್ ಇದೆ ಅವ್ರದ್ದು ಹಾಗೆ ಹೇಗೆ ಅಂತ. ಅದೇ ರೀತಿ ನೀವು ಬೇಕಾದ್ರೆ ಚೆನ್ನಾಗಿ ಹೋಗಿ ಖರೀದಿ ಮಾಡ್ಬೋದು, ಇಲ್ಲ ಅಂದರೆ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಕಳ್ಸ್ಕೊಡೋಂಥ ವ್ಯವಸ್ಥೆ ಮಾಡಿಕೊಡ್ತಾರೆ ನಿಮಗೆ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇದು ಎಷ್ಟು ಬರುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಇದಕ್ಕೆ 5,000 ಚಿಲ್ಲರೆ ಆಗುತ್ತೆ. ಇದ್ರ ಮೇಲೆ ಹೋಗ್ತಾ ಪ್ರೈಸ್ ರೇಂಜ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಅವ್ರ ವೆಬ್ಸೈಟು ಅವ್ರದ್ದು ಇದೇನು ಏನೇನಿದೆ ಅವ್ರನ್ನ ಕೇಳಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಹೇಳ್ತಾರೆ. ನೋಡಿರಿ ಇಷ್ಟು ಸೌದೆ ಉರಿಸಿದ್ವಿ, ಕಂಪ್ಲೀಟಾಗಿ ಬೂದಿ ಆಗೋಯ್ತು, ಏನೂ ಇಲ್ಲ, ಕೆಳಗಡೆ ತಳ ಹೋಗಿ ಬೂದಿ ಸೇರ್ಕೊಬಿಡ್ತು. ಈಗಂತ ಹೇಳ್ತಾ ಇವತ್ತಿನ ಈ ಅದ್ಭುತವಾದಂಥ ಸ್ಟವ್ ಒಲೆ ಸ್ಟವ್ ಏನಿದೆ ಇದ್ರ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನನ್ನ ವೀಡಿಯೋದಲ್ಲಿ ಹೇಳ್ದಂಗೆ ಹೇಳ್ತಾ ಇದ್ದೀನಲ್ಲಮ್ಮ, ಹೇಳಮ್ಮ ನೀನು. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾಳೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.